ಸರ್, ಇದು ಏನೇನು ಕೆಲಸ ಮಾಡ್ತದೆ ಸರ್? ಇದು ಮಷನ್, ಇದು ಕಾಫಿ ಪಲ್ಪರು ಮತ್ತು ವಾಷಿಂಗು. ಈಗ ನಾವೇನು ಕಾಫಿ ಹಣ್ಣನ್ನು ಕುಯ್ದುಕೊಂಡು ಬರ್ತೇವಲ್ಲ, ಅದನ್ನು ಆರಿಸ್ಬಿಟ್ಟು ಅಲ್ಲಿ ಮೇಲೆ ಹಾಕಿದಾಗ ಅಲ್ಲಿ ಮೇಲಿಂದ ಹಣ್ಣು ಬಂದು ಬಿದ್ದುಬಿಟ್ಟು ಇಲ್ಲಿ ಇದು ಪಲ್ಪರ್, ಇದು ಇಲ್ಲಿ ಸಿಪ್ಪೆ ಮತ್ತು ಬೀಜ ಬೇರೆಯಾಗಿ ಬರುತ್ತೆ. ಅದು ಸಿಪ್ಪೆ ಬೀಜ ಬೇರೆಯಾಗಿ ಬಂದಮೇಲೆ ಇದು ಒಂದು ಶೇಕಿಂಗ್ ಸೀವ್ ಅಂತ. ಈ ಶೇಕಿಂಗ್ ಸೀವಲ್ಲಿ ಮತ್ತೆ ಸ್ವಲ್ಪ ಸಿಪ್ಪೆ ಬಂದಿರೋದನ್ನ ಇಲ್ಲಿ ಬೇರೆ ಪಡಿಸ್ಬಿಟ್ಟು ಬರೀ ಬೀಜ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಅದು ವಾಶ್ ಆಗುತ್ತೆ. ಸರಿ, ಈಗ ಬೀಜ ಇದ್ರದ್ದು ಕೆಲವರು ರೈತರು ಅವನ್ನೇ ನೇರವಾಗಿ ಬೀಜನ ಒಣಗಿಸಿ ಮಾರಾಟ ಮಾಡ್ತಾರಲ್ಲ, ಹಂಗೆ ಮಾಡೋದಕ್ಕೆ ಈ ಥರ ಇದು ಮಾಡೋಕ್ಕೆ ಏನಂತಾರೆ? ಅದು ಚೆರಿ ಕಾಫಿ ಅಂತ ಹೇಳಿ. ಚೆರಿ ಕಾಫಿ, ಹಾಂ. ಇದು ನಾವು ಇದು ಮಾಡೋದು ಪಾರ್ಚ್ಮೆಂಟ್ ಕಾಫಿ ಆಗುತ್ತೆ. ಬೆಲೆ ಪಾರ್ಚ್ಮೆಂಟ್ ಕಾಫಿಗೆ ಉತ್ತಮ, ಮತ್ತು ಅದು ಈವನ್ ಟೇಸ್ಟು ಪಾರ್ಚ್ಮೆಂಟ್ ಕಾಫಿಗೆ ಒಳ್ಳೆ ಟೇಸ್ಟ್. ಎಷ್ಟು ಶೇಕಡ ಎಷ್ಟು ಹೆಚ್ಚಿಗೆ ಉಳಿತೀವಿ ಸರ್ ರೈತರಿಗೆ ಅನುಕೂಲ ಆಗ್ತದೆ? ಹೆಚ್ಚು ಕಡಿಮೆ ನಿಮಗೆ ಪಾರ್ಚ್ಮೆಂಟಿಗೂ ಚೆರಿಗೂ ನಿಮಗೆ ಒಂದು 20-25% ಪಾರ್ಚ್ಮೆಂಟಿಗೆ ಜಾಸ್ತಿ ಸಿಗುತ್ತೆ.